ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಭಜರಂಗಿದು ಒಂದು ಟೀಸರ್ ನನಗೆ ಹರ್ಷ ಒಂದು 8 ತಿಂಗಳಿಂದೆ ತೋರಿಸಿದ್ರು. ತೋರಿಸಿದಾಗ ನಾನು ಹರ್ಷಂಗೆ ಒಂದೇ ಮಾತು ಹೇಳಿದ್ದು, ಫಸ್ಟು ನಮ್ಮ ಕನ್ನಡ ಇಂಡಸ್ಟ್ರಿ ಲೆವೆಲ್ನ KGF ಒಂದು ಸೆಟ್ ಮಾಡಿದೆ, ಈ ಲೆವೆಲ್ಗೆ ಇರಬೇಕು ಕನ್ನಡ ಸಿನಿಮಾಗಳು ಅಂತ. ಸೊ ಅದನ್ನು ಅದ್ರ ಲೆವೆಲ್ಗೇನೆ ಮ್ಯಾಚ್ ಮಾಡಿದ್ದೀರ ಮಾಸ್ಟರ್, ಆಲ್ ದ ಬೆಸ್ಟ್. ತುಂಬ ಖುಷಿ ಆಗುತ್ತೆ. ಇದನ್ನೆಲ್ಲ ಲೆವೆಲ್ ಸೆಟ್ ಮಾಡಿದ್ರೆ ನಾವು ಡೈರೆಕ್ಟರ್ ಆದವ್ರು ನಾವು ಏನು ಲೆವೆಲ್ ಸೆಟ್ ಮಾಡೋಣ ಅಂತ ಯೋಚನೆ ಮಾಡೋಕೆ ಸ್ಟಾರ್ಟ್ ಮಾಡುತ್ತೆ. ಹಂಗೇನೆ ಈ ಹರ್ಷನ್ ಈ ಕನಸಿಗೆ ಒಂದೊಳ್ಳೆ ರೂಪ ಕೊಡಬೇಕು ಅಂದರೆ ಅದಕ್ಕೆ ಮೇಜರ್ ಸ್ಟ್ರೆಂತು ಜಯಣ್ಣ ಮತ್ತು ಭೋಗಣ್ಣ. ಅವ್ರ ಸಪೋರ್ಟ್ ಇಲ್ಲ ಅಂದರೆ ಇಷ್ಟು ಅದ್ಭುತವಾದ ವಿಜುವಲ್ಸ್ ಬರೋಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಇಂಥ ಸಿನಿಮಾ ಮಾಡಬೇಕಂದ್ರೆ 2 ಗುಂಡಿಗೆ ಬೇಕು, ಬಟ್ ಜಯಣ್ಣ ಮತ್ತು ಭೋಗಣ್ಣ ಅವ್ರಿಗೆ 3 ಇದೆ. ಯಾಕಂದರೆ ಸೆಟ್ ಹಾಕಿದಾಗ ತುಂಬ ತೊಂದರೆಗಳಾದ್ರೂ ತಿರ್ಗಾ ಸೆಟ್ ಹಾಕಿ ಶೂಟಿಂಗ್ ಕಂಪ್ಲೀಟ್ ಮಾಡಿದ್ರು. ಆ್ಯಂಡ್ ಇದಕ್ಕೆಲ್ಲದಕ್ಕೂ ಪ್ಲಸ್ ಆಗಂಗೆ ಚೆರಿ ಆನ್ ದ ಕೇಕ್ ಥರ ಶಿವಣ್ಣ. ನಾನು BC ಗೌರಿಶಂಕರ್ ಹತ್ರ ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆಗಿ ಕೆಲಸ ಮಾಡಬೇಕಾದ್ರೆ ಶಿವಣ್ಣ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಅವ್ರ ಸಿನಿಮಾಗೆ ಚಿಗರಿದ ಕನಸುಗೆ. ಆ್ಯಂಡ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ MS ರಮೇಶ್ ಅವ್ರ ಜೊತೆ ಕೆಲಸ ಮಾಡಬೇಕಾದ್ರು ಶಿವಣ್ಣ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಸೊ ಡೈರೆಕ್ಟರ್ಸ್ ಆರ್ಟಿಸ್ಟ್ ಅಂತ ಲಿಸ್ಟ್ ಹಾಕಿದ್ರೆ ಅದ್ರಲ್ಲಿ ಫಸ್ಟ್ ಪೊಸಿಷನ್ ಅಲ್ಲಿ ನಿಲ್ಲೋದು ಶಿವಣ್ಣ ಅವರು. ಆ್ಯಂಡ್ ಇಂಡಸ್ಟ್ರಿ ಬರೋ ಎಲ್ಲ ಡೈರೆಕ್ಟರ್ಗಳು ಒಂದು ಆಸೆ ಇರುತ್ತೆ ನಾವು ದೊಡ್ಡ ಮನೆಯವರು ಸಿನಿಮಾ ಮಾಡಬೇಕು ಅಂತ. ಸೊ ಶಿವಣ್ಣ ಅವ್ರ ಸಿನಿಮಾ ಮಾಡಬೇಕು ಅಂತ ಆಸೆ ಇದೆ. ಈಗ ಅದಕ್ಕೆ ಒಂದು ಸ್ಟೆಪ್ ಒಂದು ಚಾನ್ಸ್ ಸಿಕ್ಕಿದೆ ನನಗೆ ಪುನೀತ್ ಸರ್ ಸಿನಿಮಾ ಮಾಡೋದಕ್ಕೆ. ಆ್ಯಂಡ್ ಈ ಆ ನಂದ ಕನಸಿಗೆ ಜೀವ ತುಂಬಕ್ಕೆ ಅಂತ ಜಯಣ್ಣ ಮತ್ತು ಭೋಗಣ್ಣ ಅವರಿದ್ದಾರೆ. ಅದೇ ರೀತಿಲಿ ಈಗ ಈ ಸಿನಿಮಾ ವಿಜುವಲ್ಸ್ ನೋಡ್ತಾ ಇದ್ರೆ ತುಂಬ ಎಕ್ಸೈಟ್ಮೆಂಟ್ ಕ್ರಿಯೇಟ್ ಮಾಡುತ್ತೆ ನಮಗೆ. ಆ್ಯಸ್ ಎ ಡೈರೆಕ್ಟರ್ ನಮಗೆ ಎಕ್ಸೈಟ್ ಆಗ್ತಿದೆ ಅಂದರೆ ಆಡಿಯನ್ಸ್ಗೆ ಇನ್ನೆಷ್ಟು ಎಕ್ಸೈಟ್ಮೆಂಟ್ ಕ್ರಿಯೇಟ್ ಆಗ್ಬೋದು. ಆ್ಯಂಡ್ ನನಗೆ ತುಂಬ ಕಾನ್ಫಿಡೆನ್ಸ್ ಇದೆ ಈ ಸಿನಿಮಾ ತುಂಬ ದೊಡ್ಡ ಸಕ್ಸಸ್ ಆಗುತ್ತೆ ಅಂತ. ಯಾಕಂದರೆ ಬಿಕಾಸ್ ಆಫ್ ಲಾಕ್ಡೌನ್ ಅನಿಸುತ್ತೆ, ಹರ್ಷ ಅವ್ರಿಗೆ ತುಂಬ ಟೈಮ್ ಸಿಕ್ತು ಈ ಸಿನಿಮಾನ ಎಷ್ಟು ನೀಟಾಗಿ ಡಿಸೈನ್ ಮಾಡಿ ಆಡಿಯನ್ಸ್ ಮುಂದೆ ತರೋಕ್ಕೆ ಟೈಮು. ಸೊ ಆಲ್ ದ ಬೆಸ್ಟ್ ಎಲ್ಲರಿಗೂ. ಆ್ಯಂಡ್ ಐ ಆಮ್ ಡ್ಯಾಮ್ ಶೋರ್ ದಿಸ್ ವಿಲ್ ಬಿ ಅ ಸೂಪರ್ ಡೂಪರ್ ಹಿಟ್.